ಸರ್ಕಾರದ ವಿರುದ್ಧ ಸ್ವಪಕ್ಷೀಯ ಶಾಸಕರು ಅಸಮಾಧಾನಗೊಂಡಿದ್ದಾರೆ ಅನುದಾನ ಸಿಗ್ತಾ ಇಲ್ಲ ಅಂತ ಭುಗಿಲೆದಿದೆ ಅಸಮಾಧಾನ ಸ್ವಪಕ್ಷದ ಶಾಸಕರೇ ಅಸಮಾಧಾನಗೊಂಡಿದ್ದಾರೆ ಅನ್ನೋ ಬೆಳವಣಿಗೆಗಳಾಗ್ತಾ ಇದೆ ರಾಜ್ಯ ಕೈಪಾಳೆಯದಲ್ಲಿ ಅನುದಾನ ಸಿಗ್ತಾ ಇಲ್ಲ ಅಂತ ಅಸಮಾಧಾನ ಭುಗಿಲೆದ್ದಿದೆ ಅಸಮಾಧಾನ ಹೆಚ್ಚಾಗ್ತಾ ಇದ್ದಂತೆ ಹಿರಿಯ ಶಾಸಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನವನ್ನ ಬಿಡುಗಡೆ ಮಾಡಿ ಅಂತ ನಮ್ಮ ಕ್ಷೇತ್ರದಲ್ಲಿ ಜನರಿಗೆ ಉತ್ತರ ನೀಡಲು ಕಷ್ಟ ಆಗ್ತಾ ಇದೆ ಆದ್ರಿಂದ ಅನುದಾನ ಬಿಡುಗಡೆ ಮಾಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ಆರು ತಿಂಗಳು ಕಳೆದಿದೆ ಆರು ತಿಂಗಳ ಕಾರ್ಯವೈಖರಿಯ ಬಗ್ಗೆ ಶಾಸಕರೇನು ಹೇಳ್ತಾರೆ ಅದರಲ್ಲೂ ಕೂಡ ಹಿರಿಯ ಶಾಸಕರೇನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ ನಮ್ಮ ಜೊತೆಗೆ ಹಿರಿಯ ಶಾಸಕರಾದಂತಹ ಬಸವರಾಜ್ ರಾಯರೆಡ್ಡಿ ಇದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ಈಗ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರಕ್ಕೆ ನಿಮ್ಮ ಸರ್ಕಾರಕ್ಕೆ ನೀವು ಕೊಡುವಂಥ ಆರು ತಿಂಗಳ ಕಾರ್ಯವೈಖರಿಗೆ ನೀವು ಕೊಡುವಂಥ ಮಾರ್ಕ್ಸ್ ಎಷ್ಟು ಸರ್ ನಮ್ಮ ಸರ್ಕಾರ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಹೇಳ್ತೇನೆ ಮಾರ್ಕ್ಸ್ ಕೊಡಲಿಕ್ಕೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಇಷ್ಟ ಆಗೋದು ಆಟ ಅದು ಅಂತ ಹೇಳೋದಲ್ಲ ಜನತೆಗೆ ಭರವಸೆಗಳನ್ನು ಕೊಟ್ಟಿದ್ವಿ ಜನತೆಗೆ ಭರವಸೆ ಅಂದರೆ ಏನು ಮುಖ್ಯವಾಗಿ ನಾವು ಅನ್ನಭಾಗ್ಯ ಯೋಜನೆಯಲ್ಲಿ ಬಡವರಿಗೆ ಆ ಧಾನ್ಯ ಕೊಡಿಸೋದ್ರ ಬಗ್ಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ಕೊಡೋದ್ರ ಬಗ್ಗೆ ಉಚಿತವಾದ ಬಸ್ಗಳನ್ನು ಫ್ರೀ ಕೊಡೋದು ಮಾಡಬೇಕು ಈಗ ಹಲವಾರು ಯೋಜನೆಗಳನ್ನು ತಂದಿದ್ದೇವಲ್ಲ ಆ ಎಲ್ಲ ಯೋಜನೆಗಳನ್ನು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಆರ್ಥಿಕ ವರ್ಷದ ಮಧ್ಯದಲ್ಲಿ ಪ್ರಾರಂಭ ಆಗಿದೆ ಇದು ಬಿಫೋರ್ ಪ್ರಾರಂಭ ಆಗಿಲ್ಲ ಅಂದರೆ ಹೊಸ ಸರ್ಕಾರ ಬಂದಾಗ ರಚನೆ ಆದಾಗ ಆಲ್ರೆಡಿ ಮೂರು ತಿಂಗಳು ಆಗಿಬಿಟ್ಟಿತ್ತು ಆರ್ಥಿಕ ವರ್ಷ ಆದಾಗ್ಯೂ ಕೂಡ ಮುಖ್ಯಮಂತ್ರಿಗಳು ಅತ್ಯಂತ ಚಾಣಾಕ್ಷತೆಯಿಂದ ಬಜೆಟನ್ನು ಮಂಡಿಸಿ ಮೂರು ಲಕ್ಷ ಇಪ್ಪತ್ತೇಳು ಸಾವಿರ ಏಳ್ನೂರು ಕೋಟಿಗೆ ಬಜೆಟನ್ನು ಮಂಡಿಸಿ ಏನಿದಕ್ಕೆ ಒಂದು ನಲವತ್ತು ಸಾವಿರ ಕೋಟಿ ಬೇಕು ಈ ಯೋಜನೆಗಳನ್ನು ಕಂಪ್ಲೀಟ್ ಮಾಡಬೇಕು ಅದಕ್ಕೆ ಹಣವನ್ನು ಒದಗಿಸಿದ್ದಾರೆ ಹಣದ ಕೊರತೆ ಇಲ್ಲ ಎಲ್ಲ ಯೋಜನೆಗಳು ಜಾರಿಯಾಗಿದೆ ಬಹುತೇಕ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ರೀಚ್ ಆಗಿದೆ ನಾಟ್ ನೈಂಟಿ ನೈಂಟಿ ನೈನ್ ಪರ್ಸೆಂಟ್ ಎರಡು ಪರ್ಸೆಂಟ್ ಒಂದು ಪರ್ಸೆಂಟ್ ಎರಡು ಪರ್ಸೆಂಟು ಕೆಲವು ತಾಂತ್ರಿಕ ತೊಂದರೆಗಳಿಂದ ಕೆಲವು ಮಂದಿ ಬಂದಿಲ್ಲ ಅದು ಗೊತ್ತಿದೆ ನನಗೆ ಎಲ್ಲೆಲ್ಲಿ ಅಂತ ಹೇಳಿ ಅಂದರೆ ಈ ಗೃಹಲಕ್ಷ್ಮಿ ಯೋಜನೆ ಇಂಥವೆಲ್ಲ ಇರ್ತದೆ ಬ್ಯಾಂಕ್ ಅಕೌಂಟ್ ಕೊಡಬೇಕು ಆ ಇದು ಕೊಡಬೇಕು ಇದು ಕೊಡಬೇಕಂಥೇಳಿ ಹೀಗಾಗಿ ಆಗಿದೆ ಆದರೆ ಇದು ಒಂದೇ ಸಾರಿ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರಿಂದ ಇನ್ನು ಕೆಲವು ವಲಯಗಳಲ್ಲಿ ಕೆಲಸ ಪ್ರಾರಂಭ ಆಗಬೇಕಾಗಿದೆ ಉದಾಹರಣೆಗೆ ರಸ್ತೆ ಇರ್ಬೋದು ಸಣ್ಣ ನೀರಾವರಿ ಇರ್ಬೋದು ಹಿಂದಿನ ಸರ್ಕಾರ ಯೋಜನಾಬದ್ಧವಾಗಿ ಈ ಕಾಮಗಾರಿಗಳನ್ನ ಪ್ರಾರಂಭ ಮಾಡಿಲ್ಲ ಹಣ ಎರಡು ಸಾವಿರ ಕೋಟಿ ಇದ್ದರೆ ಹತ್ತು ಸಾವಿರ ಕೋಟಿ ಪ್ಲ್ಯಾನ್ ಅಪ್ರೂವ್ ಮಾಡಿದ್ದಾರೆ ಹೀಗೆಲ್ಲ ತೊಂದರೆಗಳಾಗಿದೆ ಅದನ್ನೆಲ್ಲವನ್ನು ಸರಿಪಡಿಸಬೇಕಾಗಿದೆ ಹೀಗಾಗಿ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಪ್ರಾರಂಭ ಹಂತದಲ್ಲಿ ಯಾರು ಶಾಸಕರು ಕೆಲಸಗಳನ್ನು ಹೇಳಿದ್ದಾರೆ ಅದನ್ನು ಮಾಡಲಿಕ್ಕೆ ಆಗಿಲ್ಲ ಈಗ ಬಹುತೇಕ ಅವರು ಡಿಸೆಂಬರ್ನಲ್ಲಿ ಬೆಳಗಾವಿ ವಿಧಾನಸಭೆಯಲ್ಲಿ ಇದಕ್ಕೆ ಒಂದು ನಾವು ಸಪ್ಲಿಮೆಂಟ್ರಿ ಬಜೆಟ್ ಅಂದರೆ ಹೆಚ್ಚುವರಿ ಬಜೆಟನ್ನು ಮುಖ್ಯಮಂತ್ರಿಗಳು ತರ್ತಾ ಇದ್ದಾರೆ ಅದರಲ್ಲಿ ಸ್ವಲ್ಪ ಹತ್ತರಿಂದ ಹದಿನೈದು ಸಾವಿರ ಕೋಟಿ ಬೇರೆ ಬೇರೆ ಕಾಮಗಾರಿಗಳಿಗೆ ಹಣವನ್ನು ಕೊಡ್ತಾರಂಥ ಭರವಸೆ ನನಗಿದೆ ಹೀಗಾಗಿ ಡಿಸೆಂಬರ್ ಹದಿನೈದರ ನಂತರ ಎಲ್ಲ ಶಾಸಕರಿಗೆ ವಿವಿಧ ಇಲಾಖೆಯಲ್ಲಿ ಇತರ ಕಾಮಗಾರಿಗಳಿಗೆ ಹಣ ಸಿಗ್ತದೆ ಕಾಮಗಾರಿ ಪ್ರಾರಂಭ ಆಗ್ತದೆ ಜನವರಿ ಫೆಬ್ರವರಿಯಿಂದ ಒಂದಷ್ಟು ಶಾಸಕರು ಬೇಸರವನ್ನು ವ್ಯಕ್ತಪಡಿಸ್ತಾರಂಥದ್ದು ನಮಗೆ ಇನ್ನೂ ಕೂಡ ಸರಿಯಾದಂಥ ಅನುದಾನಗಳು ಸಿಗ್ತಾ ಇಲ್ಲ ಸಚಿವರ ಅಲ್ಲ ಸಚಿವರ ಕ್ಷೇತ್ರಗಳಿಗೆ ಅನುದಾನ ಸಿಕ್ಕತ್ತೆ ಶಾಸಕರ ಕ್ಷೇತ್ರಕ್ಕೆ ಸಿಗಲ್ಲ ಅನ್ನೋವಂಥದ್ದು ಬೇಸರ ಸರ್ಕಾರದ ಪಾರ್ಟ್ ಆಗಿರ್ತಾರೆ ಸಿಕ್ಕಿದೆ ಈಗ ಉದಾಹರಣೆ ನನ್ನ ಕ್ಷೇತ್ರಕ್ಕೆ ಏನು ಸಮಸ್ಯೆ ಇಲ್ಲ ನನಗೆ ಸಿಕ್ಕಿದೆ ಯಾಕೆಂದರೆ ಅನುಭವದಿಂದ ಮತ್ತು ಸೀನಿಯಾರಿಟಿಯಿಂದ ಆಗಿದೆ ಕೆಲವು ಕಡೆ ತೊಂದರೆ ಆಗಿದೆ ಇಲ್ಲ ಅಂತ ಹೇಳಲ್ಲ ಅದಕ್ಕೆ ನಾನು ಹೇಳಿದ್ದು ಎಲ್ಲರಿಗೂ ಮುಖ್ಯಮಂತ್ರಿಗಳು ಬಹುತೇಕ ಡಿಸೆಂಬರ್ನಿಂದ ನನಗೆ ಗೊತ್ತಿದೆ ಸಿದ್ದರಾಮಯ್ಯ ವಿಲ್ ಪ್ರೊವೈಡ್ ಸಮ್ ಡೆವಲಪ್ಮೆಂಟ್ ವರ್ಕ್ಗೆ ಹಣವನ್ನು ಡಿಸೆಂಬರಿಂದ ಕೊಡ್ತಾರೆ ಖಂಡಿತವಾಗಿ ಈ ಸರ್ಕಾರ ಒಳ್ಳೆಯ ಕೆಲಸ ಮಾಡ್ತಾನೋ ಭರವಸೆ ನನಗಿದೆ ಗ್ಯಾರಂಟಿಗಳಿಂದ ಅನುದಾನ ಒಂದಷ್ಟು ತಡವಾಗಿರ್ಬೋದು ಆದರೆ ಡಿಸೆಂಬರ್ ಒಳಗಡೆ ಡಿಸೆಂಬರ್ ಆದ ನಂತರದಲ್ಲಿ ಎಲ್ಲ ಶಾಸಕರಿಗೂ ಕೂಡ ಈ ಸರ್ಕಾರ ಅನುದಾನ ಕೊಡುತ್ತೆ ಅನ್ನುವಂಥ ಮಾತುಗಳನ್ನು ಭರವಸೆಯನ್ನು ಹಿರಿಯ ಶಾಸಕರಾದಂಥ ಬಸವರಾಜ್ ರಾಯರೆಡ್ಡಿ ಅವರು ವ್ಯಕ್ತಪಡಿಸಿರುವಂತದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಹನುಮಂತ ದುರ್ಗದ ವಿಸ್ತಾರ ನ್ಯೂಸ್ ಬೆಂಗಳೂರು ಮಾಡಿ विस्तारा न्यूज निखरा जनपद